ಇರಪ್ಪ ಇವತ್ತಿನ ದಿನ ಹೆಚ್ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆದು ಜಿ ಎಸ್ ಜಗದೀಶ್ ಆದ ನನ್ನನ್ನ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ 12 ಜನರು ಮತ್ತೆ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಇವತ್ತಿನ ದಿನ ನನಗೆ ಮೊದಲು ನಿನಗೆ ಸ್ವಲ್ಪ ತೊಂದರೆ ಆಗಿದೆ ಅಂತೇಳ್ಬಿಟ್ಟು ಇವತ್ತಿನ ದಿನ ಅವತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ಇವತ್ತು ಅದನ್ನ ಹೇಳ್ಕೊಳ್ಳಕ್ಕಾಗಲ್ಲ ಇವತ್ತು ನನಗೆ ಆ ಗೌರವ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನನ್ನನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಆ ಗೌರವ ಮುಳುಬಾಗಲು ತಾಲೂಕಿನ ಎಲ್ಲ ಹಳ್ಳಿಗಳಿಂದನೂ ಬಂದಿದ್ದಾರೆ ಇವತ್ತು ನಮ್ಮ ಅಭಿಮಾನಿಗಳಾಗಿರ್ಬೋದು ಎಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲ ಪಸ್ಟ್ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಂಬಂಧಿಕರು ಪ್ರತಿಯೊಬ್ಬ ಮನುಷ್ಯನಿಗೂ ಸಂಬಂಧ ಅನ್ನೋದು ಯಾವತ್ತಿದ್ರೂ ಇರ್ತದೆ ಸಂಬಂಧನೇ ಇಲ್ದಿರೇ ಇರ್ತಕ್ಕಂತ ಇವತ್ತು ನನ್ನ ಸ್ನೇಹಿತರು ಇವತ್ತು ನನ್ನ ಕಾಪಾಡಿದ್ದಾರೆ ಅಂದ್ರೆ ಈ ಸಮಯದಲ್ಲಿ ನಾನು ತಪ್ಪಾಗ್ಲಾರ್ದು ಅದೇ ರೀತಿಯಾಗಿ ಹೆಸರುಗಳು ಹೇಳ್ಕೊಂಡು ಹೋಗ್ತಾ ಇದ್ರೆ ನಾವು ಸುಮಾರಿದ್ದಾವೆ ಅವರೆಲ್ಲ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆಲ್ಲ ಈ ಹುದ್ದೆಗೆ ಇವತ್ತು ಕೂರಿಸ್ಬೇಕು ಅಂದ್ರೆ ಅವರೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನ್ಗೆ ಸಹಕಾರ ಕೊಟ್ಟಿರ್ತಕ್ಕಂತ ಎಲ್ರಿಗೂ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೊಂದು ನಾನು ಇವತ್ತು ಈ ಹುದ್ದೆಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯುವ ಮುಖಂಡರಾಗಿರ್ತಕ್ಕಂತ ಪುಟ್ಟೇಗೌಡರು ಇಲ್ಲ ಅಂದಿದ್ರೆ ಇವತ್ತು ನಾನು ಈ ಅಧ್ಯಕ್ಷ ಆಗ್ತಾ ಇಲ್ಲ ಇದು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಎಲ್ಲಿ ಬೇಕಾದ್ರೂ ಆದ್ರಿಂದ ಇವತ್ತು ನಮ್ಮ ಎಲ್ಲಾ ಸ್ನೇಹಿತರು ನಮ್ಮ ಮಂಜುನಾಥ್ ಇರ್ಬೋದು ಶಿವರಾಜ್ ಇರ್ಬೋದು ಗುರುಪ್ರಸಾದ್ ಇರ್ಬೋದು ರಾಜೇಂದ್ರಗೌಡರು ಇರ್ಬೋದು ನಮ್ಮ ಭೈರೇಗೌಡರು ಇರ್ಬೋದು ಎಲ್ಲ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಎಲ್ಲೆಲ್ಲಿಂದ ನಾವು ಬಂದಿದ್ದೀರಿ ನೀವೆಲ್ಲ ಇವತ್ತು ನಾವು ಊಟದ ವ್ಯವಸ್ಥೆ ಮಾಡಿದೀವಿ ಎಲ್ಲ ಊಟ ಮಾಡ್ಕೊಂಡು ಎಲ್ಲಾ ನನ್ನ ಕಾರ್ಯಕರ್ತರಿಗಾಗ್ಬೋದು ನಮ್ಮ ಹಿತೈಷಿಗಾಗ್ಬೋದು ಊಟ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಹೆಚ್ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಪಡಿಸಲು ಏನೇನು ಕ್ರಮ ಕೈಗೊಳ್ಬೇಕಾಗ್ತದೆ ನಮ್ಮ ಸದಸ್ಯರ ಒಂದು ವಿಶ್ವಾಸವನ್ನು ತೆಗೆದುಕೊಂಡು ನಾನು ಹೆಚ್ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ರಾಜ್ಯ ಮಟ್ಟದಲ್ಲೇ ಒಂದು ಹೆಚ್ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮಾದರಿ ಗ್ರಾಮ ಪಂಚಾಯತಿ ಅಂತೇಳಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ